ಹಲೋ ಎವ್ರಿ ಒನ್ ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪೋಸ್ಟ್ ಪೇ ಫ್ರೀ ಕ್ರೆಡಿಟ್ ಕಾರ್ಡ್ ಮೂಲಕ ಯಾವ ರೀತಿ ನಾವು ಬಿಲ್ ಪೇಮೆಂಟ್ ಮಾಡ್ಬೋದು ಅಥವಾ ಮೊಬೈಲ್ ರಿಚಾರ್ಜ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ಪೋಸ್ಟ್ ಪೇನ ಯಾವ ರೀತಿ ನಾವು ಪೇ ಪೇಲೆಟರ್ನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾವ ರೀತಿ ನಾವು ಒಂದು ಕ್ರೆಡಿಟ್ ಕಾರ್ಡ್ನ ಪಡ್ಕೋಬೇಕು ಎಲ್ಲ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿದೆ ನೀವು ಬೇಕಾದ್ರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೋಡ್ಬೋದು ಇಲ್ಲಿ ನಾನು ಪೋಸ್ಟ್ ಪೇ ಅಪ್ಲಿಕೇಶನ್ನ ಮೊದಲು ಓಪನ್ ಮಾಡ್ತೀನಿ ಸ್ನೇಹಿತರೆ ನಾನು ಏನೇನು ಮಾಡ್ತೀನಿ ಅಂತ ನೋಡಿಕೊಂಡು ನೀವು ಸರಿಯಾಗಿ ಅದೇ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ತುಂಬ ಒಂದು ಸಕ್ಸಸ್ಫುಲ್ಲಾಗಿ ನೀವು ನಿಮ್ಮ ಬಿಲ್ ಪೇಮೆಂಟ್ನ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇಲ್ಲದೇ ಇರುವಾಗಲೂ ಕೂಡ ಇಲ್ಲಿ ಪೇ ಲೆಟರ್ ಮೂಲಕ ಪಾವತಿಸಿ ನಂತರದಲ್ಲಿ ರೀಪೇಮೆಂಟ್ ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಸೆಕ್ಷನ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀವಲ್ಲ ಅದರ ಒಂದು ಡೀಟೇಲ್ಸ್ಗಳನ್ನ ನೋಟ್ ಮಾಡ್ಕೋಬೇಕು ಅಥವಾ ಇಲ್ಲಿ ಕೂಡ ಕಾಪಿ ಮಾಡ್ಕೋಬೋದು ಇಲ್ಲಿ ಹದಿನಾರನ ಅಂಕೆಗಳ ಒಂದು ಕ್ರೆಡಿಟ್ ಕಾರ್ಡ್ ನಂಬರ್ ಬರುತ್ತೆ ಆ ನಂಬರ್ನ ಹಾಗೂ ಇಲ್ಲಿ ಎಕ್ಸ್ಪೈರಿ ಡೇಟ್ ಹಾಗೂ ಸಿ ವಿ ವಿ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನೋಡಿಬಿಟ್ಟು ಇಲ್ಲಿ ಕಾಪಿ ಮಾಡಿ ಅಥವಾ ಒಂದು ಎಲ್ಲಾದರೂ ನೋಟ್ ಮಾಡಿಕೊಂಡು ಇಟ್ಕೋಬೇಕು ಮೊಟ್ಟ ಮೊದಲು ನಂತರದಲ್ಲಿ ಸಂಪೂರ್ಣವಾಗಿ ಕಟ್ ಮಾಡಿಬಿಟ್ಟು ನಾನು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ನೀವು ಪೇ ಟಿ ಎಮ್ ಅಮೆಝಾನ್ ಪೇ ನೀವು ಎಲ್ಲಿ ಹೋಗಿ ರಿಚಾರ್ಜ್ ಮಾಡ್ತಿರ್ತರೋ ಅಲ್ಲಿ ಹೋಗ್ಬಿಟ್ಟು ಮೊದಲು ಏನೇನು ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಈಗ ನಾವು ಕ್ರೆಡಿ ಕ್ರೆಡಿಟ್ ಕಾರ್ಡ್ನ ಒಂದು ಎಲ್ಲ ಡೀಟೇಲ್ಸ್ಗಳನ್ನ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ರೀತಿ ಒಂದು ನಾನು ಫೋನ್ ಪೇನಲ್ಲಿ ಹೋಗಿಬಿಟ್ಟು ರಿಚಾರ್ಜ್ ಮಾಡ್ತೀನಿ ನೀವು ಬೇಕಾದರೆ ಗೂಗಲ್ ಪೇನಲ್ಲಿ ಪೇ ಟಿ ಎಮ್ನಲ್ಲಿ ಎಲ್ಲಿ ಬೇಕಾದರೂ ಹೋಗಿಬಿಟ್ಟು ಮಾಡ್ಬೋದು ಈಗ ನಾನು ಫೋನ್ಪೇನ ಬಳಸ್ಕೊಂಡು ಇಲ್ಲಿ ಮೊ ಮೊಬೈಲ್ ರಿಚಾರ್ಜ್ ಡಿ ಟಿ ಎಚ್ ರಿಚಾರ್ಜ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ನ ಮಾಡ್ಬೋದು ನೀವು ಇದರಲ್ಲಿ ಮೂರರಲ್ಲಿ ನೀವು ಯಾವುದೇ ಯಾವುದೇ ಆಪ್ಷನ್ನ ತೆಗೆದುಕೊಬೋದು ನಾನು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡಿಬಿಟ್ಟು ತೋರಿಸ್ತೀನಿ ನೀವು ಮೊಬೈಲ್ ರಿಚಾರ್ಜ್ ಹಾಗೂ ಡಿ ಟಿ ಎಚ್ ರಿಚಾರ್ಜ್ ಮಾಡ್ ಮಾಡ್ತಾಯಿದ್ರೆ ಇಲ್ಲಿ ಮೊಬೈಲ್ ಡಿ ಟಿ ಎಚ್ ರಿಚಾರ್ಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಲೆಕ್ಟ್ರಿಕಲ್ ಒಂದು ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಇಲ್ಲಿ ನಾನು ಹೆಸ್ಕೊಂಬನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೀವು ನಿಮ್ಮ ಯಾವ ನಿಮ್ಮ ವಿಭಾಗ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಅಕೌಂಟ್ ಐ ಡಿ ಅನ್ನೋದು ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ನನ್ನ ಅಕೌಂಟ್ ಐಡಿನ ಹಾಕ್ತಾಯಿದ್ದೀನಿ ನೀವು ಡಿ ಟಿ ಎಸ್ ರೀಚಾರ್ಜ್ ಮಾಡ್ತಾಯಿದ್ರೆ ಅಲ್ಲಿ ಕೂಡ ಸೆಟಪ್ ಆಪ್ ಬಾಕ್ಸ್ನ ನಿಮ್ಮ ಒಂದು ಐ ಡಿ ನಂಬರ್ನ ಹಾಕಬೇಕಾಗುತ್ತೆ ಆಗ್ಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ ಹಾಗೆ ಮೊಬೈಲ್ ರಿಚಾರ್ಜ್ ಮಾಡ್ತಾ ಇದ್ರೆ ನೀವು ಮೊಬೈಲ್ ರಿಚಾರ್ಜ್ ಮೊಬೈಲ್ ನಂಬರ್ ಹಾಗೂ ಒಂದು ಒಂದು ಯಾವ ಆಪ್ರೇಟರ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನನ್ನ ಬಿಲ್ ಎಷ್ಟು ಇದೆ ಅಂತ ಇಲ್ಲಿ ಬಂದಿದೆ ಸ್ನೇಹಿತರೆ ಇಲ್ಲಿ ಟು ಪೇ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇನ್ ಪಾಯಿಂಟ್ ಇಲ್ಲಿ ಇರೋದು ಸ್ನೇಹಿತರೆ ಇಲ್ಲಿ ನೀವು ಸ್ವಲ್ಪ ಸರಿಯಾಗಿ ನೋಡಿ ಈಗ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಅಡ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಇಲ್ಲಿ ಒಂದು ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಇಲ್ಲಿ ಕಾರ್ಡ್ನ ಒಂದು ಹದಿನಾರು ಅಂಕೆಗಳನ್ನ ಇಲ್ಲಿ ಮೇಲ್ಗಡೆ ಹಾಕಬೇಕು ನಂತರದಲ್ಲಿ ವ್ಯಾಲಿಟ್ ಇಲ್ಲ ಅಂತ ಇದ್ದಲ್ಲಿ ಎಕ್ಸ್ಪೈರಿ ಡೇಟ್ನ ತಿಂಗಳು ಹಾಗೂ ವರ್ಷ ವರ್ಷವನ್ನು ಕೇವಲ ಎರಡು ತಿಂ ಅಕ್ಷರದಲ್ಲಿ ಮಾತ್ರ ಹಾಕಬೇಕು ನಂತರದಲ್ಲಿ ಸಿ ವಿ ನಂಬರ್ನ ಮೂರು ಅಂಕಿಗಳ ಸಿ ವಿ ಇಲ್ಲಿ ಮುಂದೆ ಮೂರನೇ ಬಾಕ್ಸ್ನಲ್ಲಿ ಹಾಕಬೇಕು ಇಲ್ಲಿ ಹಾಕಿಬಿಟ್ಟು ನಂತರದಲ್ಲಿ ಈ ಬಾಕ್ಸ್ ಬೇಕಾದ್ರೆ ನೀವು ಟಿಕ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಂತರದಲ್ಲಿ ಇಲ್ಲಿ ಆ್ಯಡ್ನೋ ಕಾರ್ಡ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ನಮ್ಮ ಕಾರ್ಡ್ ಅನ್ನೋದು ಇಲ್ಲಿ ಆ್ಯಡ್ ಆಗಿರುತ್ತೆ ಆಗ್ಬಿಟ್ಟು ಆ ಕಾರ್ಡ್ ಮೇಲೆ ನಾವು ಇಲ್ಲಿ ಕಾರ್ಡ್ ಮೂಲಕ ನಾವು ಇಲ್ಲಿ ತುಂಬಾ ಈಸಿಯಾಗಿ ಇಲ್ಲಿ ಈ ಗ್ರೀನ್ ಮಾರ್ಕ್ ಅನ್ನೋದು ಕಾರ್ಡ್ ಮೇಲೆ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಇಲ್ಲಿ ಪೇ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ನಾಲ್ಕುನೂರ ಮೂವತ್ತಾರು ರೂಪಾಯಿ ಕ್ಲಿಕ್ ಮಾಡಿದ ಮೇಲೆ ಈ ಗ್ರೀನ್ ಮಾರ್ಕ್ ಅನ್ನೋದು ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಹೊಸ ಹೊಸದಾಗಿ ಆ್ಯಡ್ ಆಗಿರುತ್ತಲ್ಲ ಅದರ ಮೇಲೇ ಇರಬೇಕು ಅದನ್ನು ನಾವು ನೋಡಿಕೊಂಡು ಪೇ ಮಾಡಬೇಕು ಅಂದರೆ ಆ ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಬಿಲ್ನ ಪೇ ಮಾಡ್ತೀವಿ ಸಕ್ಸಸ್ಫುಲ್ಲಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಪೋಸ್ಟ್ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿ ಸರಿಯಾಗಿ ಹಾಕಿಬಿಟ್ಟು ಆ್ಯಂಡ್ ಪೇ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈಸಿಯಾಗಿ ಇಲ್ಲಿ ನೋಡ್ಬೋದು ನಾಲ್ಕು ಅಂಕಿಗಳ ಒಂದು ಓ ಟಿ ಪಿ ಬಂದಿದೆ ನಂತರ ಓ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ಕನ್ಫಮ್ಯಾಂಡ್ ಪೇ ಅನ್ನೋ ಬಟನ್ ಬಂತು ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇನ್ ಕರೆಕ್ಟ್ ಒ ಟಿ ಪಿ ಇನ್ನೊಂದು ಸಾರಿ ಹಾಕಿದ್ದೀನಿ ಈ ಬಾರಿ ನೋಡೋಣ ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ಸ್ನೇಹಿತರೆ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಪೇ ಪೇ ಆಗಿದೆ ಈಗ ನಾನು ಪೋಸ್ಟ್ ಪೇ ಆ್ಯಪ್ಲಿಕೇಶನಲ್ಲಿ ಹೋಗಿಬಿಟ್ಟು ನಾನು ತೋರಿಸ್ ತೋರಿಸ್ತೀನಿ ನನ್ನ ಒಂದು ಕ್ರೆಡಿಟ್ ಲಿಮಿಟ್ನಲ್ಲಿ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಈಗ ಕಟ್ ಮಾಡಿಬಿಟ್ಟು ನಾನು ಪೋಸ್ಟ್ ಪೇ ಆ್ಯಪ್ನ ಮತ್ತೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಕನ್ಫರ್ಮ್ ಆಗಿ ಇಲ್ಲಿ ನೋಡಿ ಪೋಸ್ಟ್ ಪೇ ಅನ್ನುವಂಥದ್ದು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಕ್ರೆಡಿಟ್ ಒಂದು ಕ್ರೆಡಿಟ್ ರಿಪೋರ್ಟ್ನಲ್ಲಿ ಅಂದರೆ ಅಥವಾ ನಮ್ಮ ಒಂದು ಸ್ಟೇಟ್ಮೆಂಟ್ನಲ್ಲಿ ಆ್ಯಡ್ ಆಗಿರುತ್ತೆ ನೀವು ಎಷ್ಟು ನೀವು ಯೂಸ್ ಮಾಡ್ಕೊಂಡಿದ್ದೀರ ಅನ್ನೋದು ಇಲ್ಲಿ ನೋಡ್ಬೋದು ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ನಾಲ್ಕು ಸಾವಿರ ರೂಪಾಯಿಯಲ್ಲಿ ನಾಲ್ಕುನೂರ ಮೂವತ್ತೆಂಟು ರೂಪಾಯನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರ ಅಂತ ಹೇಳ್ತಾ ಇದೆ ಈ ರೀತಿ ನಾವು ಪೋಸ್ಟ್ ಪೇ ಪೇಲೆಟ್ರನ್ನು ಅನ್ನೋದು ಬಿಲ್ ಪೇಮೆಂಟ್ನಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರೆ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ